ಧರ್ಮ ವಿವಾದಕ್ಕೆ ತುತ್ತಾಗುತ್ತಿದೆ ಮಂಗಳೂರು ವಿಶ್ವವಿದ್ಯಾನಿಲಯ. ಮಂಗಳೂರು ವಿವಿಯ ನಿರ್ಧಾರದ ವಿರುದ್ಧ ಕೆಂಡಾಮಂಡಲವಾಗುತ್ತಿದೆ ಕೇಸರಿ ಪಡೆ. ಕಳೆದ ಹಲವು ವರ್ಷಗಳಿಂದ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಗಣೇಶೋತ್ಸವವನ್ನು ಮಂಗಳ ಆಡಿಟೋರಿಯಂನಲ್ಲಿ ಆಚರಿಸಲಾಗುತ್ತಿತ್ತು. ಆದರೆ ಈ ಬಾರಿಯ ಗಣೇಶೋತ್ಸವವನ್ನು ಆಡಿಟೋರಿಯಂನಲ್ಲಿ ಆಚರಿಸಬಾರದು ಎಂದು ಉಪಕುಲಪತಿ ಜಯರಾಜ್ ಅಮೀನ್ ಸೂಚನೆ ನೀಡಿದ್ದಾರೆ. ಮಂಗಳ ಆಡಿಟೋರಿಯಂನಲ್ಲಿ ನಡೆಸುವುದರ ಬದಲು ವಿವಿಯ ವಿದ್ಯಾರ್ಥಿ ನಿಲಯದಲ್ಲಿ ಆಚರಿಸಿ ಎಂದು ಆದೇಶಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೌಖಿಕ ಆದೇಶದಂತೆ ಧಾರ್ಮಿಕ ಕಾರ್ಯಕ್ರಮ ಆಚರಿಸಬಾರದು ಎಂದು ಸೂಚನೆ ಆರೋಪ ನಿರ್ಧಾರ ಕೈಗೊಂಡಿದ್ದಾರೆ. ಆದರೆ ಮಂಗಳ ಆಡಿಟೋರಿಯಂನಲ್ಲೇ ಗಣೇಶೋತ್ಸವ ನಡೆಸಲು ಎಬಿವಿಪಿ ಪಟ್ಟು ಹಿಡಿದಿದ್ದು ವಿವಿ ಉಪಕುಲಪತಿ ನಡೆಯ ವಿರುದ್ಧ ಮಂಗಳೂರು ದಕ್ಷಿಣ ಶಾಸಕ ವೇದವಾಸ್ ಕಾಮತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2022 ಡಿಸೆಂಬರ್ನ ಸಿಂಡಿಕೇಟ್ ಸಭೆಯಲ್ಲಿ ಗಣೇಶೋತ್ಸವ ನಡೆಸಲು ತೀರ್ಮಾನಿಸಲಾಗಿತ್ತು. ಆದರೆ ಉಪಕುಲಪತಿ ಜಯರಾಜ್ ಅಮೀನ್ ಗಣೇಶ ಪೂಜೆಗೆ ಅವಕಾಶ ನೀಡುವುದಿಲ್ಲ ಎಂದಿದ್ದಾರೆ. ಸಿಂಡಿಕೇಟ್ ನಿರ್ಣಯಕ್ಕೆ ವಿರುದ್ಧವಾಗಿ ಉಪಕುಲಪತಿಯವರು ಏಕಪಕ್ಷೀಯ ನಿರ್ಣಯ ಕೈಗೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಮಂಗಳ ಆಡಿಟೋರಿಯಂನಲ್ಲೇ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ವಿವಿ ನಡೆಯ ವಿರುದ್ಧ ಸೆಪ್ಟೆಂಬರ್ 10 ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಿದ್ದು ಬಿಜೆಪಿ ಸಂಘ ಪರಿವಾರ ಎಬಿವಿಪಿ ಸೇರಿ ಬೃಹತ್ ಹೋರಾಟ ಮಾಡುವ ಸಾಧ್ಯತೆ ಇದೆ. ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವಿಸಿಯವರು ಗಣಪತಿಯ ಪೂಜೆಯನ್ನು ಮಾಡಲಿಕ್ಕೆ ಬಿಡಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಅವರ ಒಟ್ಟು ನಿರ್ಣಯಗಳನ್ನು ಅವರ ಹೇಳಿಕೆಯನ್ನು ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ಹಲವಾರು ವರ್ಷಗಳಿಂದ ಗಣಪತಿಯನ್ನು ಅಲ್ಲಿಯ ಹಾಸ್ಟೆಲಲ್ಲಿ ಇಡ್ತಾ ಇದ್ರು 45 ವರ್ಷದಿಂದ. ಅದನಂತರ ಒಂದು 8 ವರ್ಷಗಳಿಂದ ಅಲ್ಲಿ ಇನ್ನೊಂದು ಪರಿಸರದಲ್ಲಿ ಇಡ್ತಾ ಇದ್ರು. ಹಾಗೆ ಎರಡು ಪರಿಸರದಲ್ಲಿ ಇಟ್ಟಂಥ ಗಣಪತಿಯನ್ನು ಎರಡು ಕಡೆಗಳಲ್ಲಿ ಪೂಜೆ ಮಾಡೋದು ಬೇಡ ಅಂತೇಳಿ ಅವತ್ತಿನ ವಿ ಸಿಗಳು ಎಲ್ಲರೂ ನಿರ್ಣಯ ಮಾಡಿಕೊಂಡು ಅಧಿಕೃತವಾಗಿ ಸಿಂಡಿಕೇಟ್ ಸೆನೆಟ್ ಮೀಟಿಂಗ್ನಲ್ಲಿಟ್ಟು ಅದನ್ನು ಅನುಮೋದನಿಸಿಕೊಂಡು ಒಂದೇ ಕಡೆಯಲ್ಲಿ ಇಡುವುದು ಅಂತೇಳಿ ಆಡಿಟರ್ ರೂಮಿನಲ್ಲಿ ಇಟ್ಟು ಪೂಜೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ವಿ. ಇವತ್ತು ಆಡಿಟೋರಿಯಂನಲ್ಲಿ ಇಟ್ಟು ಪೂಜೆ ಮಾಡಬಾರ್ದು, ಪುನರಪ್ಪಿ ಹಾಸ್ಟೆಲಲ್ಲೇ ಇಡಬೇಕು ಅಥವಾ ಬೇರೆ ಕಡೆ ತರಬೇಕು. ಹಾಗಾಗಿ ಗಣಪತಿಗೆ ಎಲ್ಲೋ ಒಂದು ಕಡೆ ಕೊಡುವಂಥ ಭಕ್ತಿ ಗೌರವವನ್ನು ಕಡಿಮೆ ಮಾಡಿಸಬೇಕು ಅಂತ ಒಂದು ದೃಷ್ಟಿಯಲ್ಲಿ ಈ ರೀತಿಯ ಹೊಸದಾದ ಒಂದು ನಿಯುಕ್ತಿಗೊಂಡಂಥ ವಿ ಸಿ ಅವರು ಮಾಡ್ತಾ ಇರುವಂಥದ್ದು, ಜಯರಾಜ್ ಅಮೀನ್ ಅವರು ಮಾಡ್ತಾ ಇರುವಂಥದ್ದು ಭಾಳ ದುಃಖಕರ. ಹಾಗಾಗಿ ನಾನು ಇವತ್ತು ಜಯರಾಜ್ ಅಮೀನ್ ಅವರಿಗೆ ವಿ ಸಿ ಅವರಿಗೆ ನಾವೆಲ್ಲರೂ ಹೋಗಿ ಮನವಿಯನ್ನು ಕೊಟ್ಟಿದ್ದಾರೆ. ನೀವು ಗಣಪತಿಯನ್ನು ಕಳೆದ ವರ್ಷ ಆಚರಣೆ ಮಾಡಿದ ಹಾಗೆ ಇವತ್ತು ಈ ವರ್ಷ ಮಾಡಬೇಕು ಅಂತ ಹೇಳಿದ ಮನವಿ ಕೊಟ್ಟಿದ್ದಾರೆ. ಅವರು ಆಗುವುದಿಲ್ಲ ಅಂತೇಳುವಂಥ ರೀತಿಯಲ್ಲಿ ಅವರ ಬೇರೆ ಬೇರೆ ರೀತಿಯಲ್ಲಿ ಯೂನಿವರ್ಸಿಟಿಯಲ್ಲಿ ಹಣ ಇಲ್ಲ ಅಂತೇಳುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಣ ಇಲ್ಲದಿದ್ದರೆ ತುಂಬ ವೆಚ್ಚಗಳನ್ನು ಕಡಿತ ಮಾಡ್ಬೋದು. ಗಣಪತಿಗೆ ನಡೆಸುವಂಥ ಪೂಜೆ ಮಾಡುವಂಥ ವೆಚ್ಚಗಳನ್ನು ಕಡಿತ ಮಾಡಬೇಕಾಗಿಲ್ಲ, ಆದರೆ ಹಣವಿಲ್ಲ ಅಂತೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇವಾಗ ನಮಗೆ ಸಿದ್ದರಾಮಯ್ಯ ಸರ್ಕಾರ ಹೇಳಿದೆ ಯಾವುದೇ ರೀತಿಯ ದೇವರ ಪೂಜೆಯನ್ನು ಯಾವುದೇ ಸರ್ಕಾರಿ ಯೂನಿವರ್ಸಿಟಿಗಳಲ್ಲೂ ಮಾಡಬಾರ್ದು ಅಂತೇಳುವಂಥದ್ದು ಹೇಳಿದ್ದಾರೆ ಅಂತ ಅವರು ಮೌಖಿಕವಾಗಿ ಹೇಳಿದ್ದಾರೆ. ಈ ರೀತಿ ಹೇಳಿದಾಗ ಸರ್ಕಾರ ಈ ರೀತಿಯ ಧಾರ್ಮಿಕ ಭಾವನೆಗಳಿಗೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ದೊಡ್ಡ ರೀತಿಯ ಗೊಂದಲ ಮಾಡುವಂಥದ್ದು, ದೊಡ್ಡ ರೀತಿಯ ಭಾವನೆಗಳಿಗೆ ಧಕ್ಕೆ ಮಾಡುವಂಥದ್ದು ಇದು ಹಿಂದೂ ವಿರೋಧಿ ಸರ್ಕಾರದ ನೀತಿ ಅಂತ ಹೇಳೋದು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಅದು ಮಾತ್ರ ಅಲ್ಲ, ಇವತ್ತು ಅವರು ಹೇಳಿಕೊಟ್ಟಂಥ ಹೇಳಿಕೆಯನ್ನು ನೋಡಿದ್ರೆ ಗಣಪತಿ ಪೂಜೆ ಮಾಡಿಯೇ ನಾವು ಭಕ್ತಿಯನ್ನು ತೋರಿಸಬೇಕಾಗಿಲ್ಲ ಅಂತೇಳೋ ರೀತಿಯ ಕೂಡ ವಿ ಸಿ ಅವರು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿದ್ದ ಹಾಗೆ ಇನ್ನು ನಾಡಿದ್ದು ಸೆಪ್ಟೆಂಬರ್ 13-15 ಒಳಗಡೆ ಹೊಸ ವಿ ಸಿಯ ಏನು ಅಪಾಯಿಂಟ್ಮೆಂಟ್ ಆಗಲಿಕ್ಕಿದೆ. ಹಾಗಾಗಿ ಇವರು ಈ ರೀತಿಯ ಗಣಪತಿಯನ್ನು ಇಲ್ಲಿಂದ ತೆಗೆದು ಪೂಜೆಯನ್ನು ಮಾಡಲಿಕ್ಕೆ ಕೊಟ್ಟಿಲ್ಲ ಅವಕಾಶ ಅಂತೇಳೋದ ನಿಲುವನ್ನು ತೋರಿಸಿದಾಗ ಎಲ್ಲೋ ಒಂದು ಕಡೆ ಸರ್ಕಾರ ಅವರಿಗೆ ಪುನರಪ್ಪಿ ಪರ್ಮನೆಂಟ್ ವಿ ಸಿ ಆಗಿ ಇಲ್ಲೇ ಆಯ್ಕೆ ಮಾಡ್ತಾರೆ ಅಂತೇಳೋದು ಅವರ ಮನಸ್ಸಿನಲ್ಲಿ ಭಾವನೆ ಇರ್ಬೋದು. ಹಾಗಾಗಿ ಅವರು ಮಾಡುವಂಥದ್ದು, ಆದರೆ ಗಣಪತಿಗೆ ಅನ್ಯಾಯ ಮಾಡಿ ನೀವು ಪರ್ಮನೆಂಟ್ ವಿ ಸಿ ಆಗಿ ಕೆಲಸ ಮಾಡಿಕೊಂಡ್ರೆ ಗಣಪತಿಯೇ ಅದಕ್ಕೆ ಉತ್ತರವನ್ನು ಕೊಡುವಂಥ ರೀತಿಯ ಸಾಮರ್ಥ್ಯ ಗಣಪತಿಗೆ. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಇದನ್ನು ಉಗ್ರ ರೀತಿಯಲ್ಲಿ ನಾವು ಖಂಡಿಸ್ತೇವೆ. ಮತ್ತು ABP ಅವರಿರ್ಬೋದು, ಪರಿವಾರದ ಎಲ್ಲ ಸಂಘಟನೆಗಳು, ವಿಶ್ವಹಿಂದೂ ಪರಿಷತ್, ಇದೆಲ್ಲವೂ ಈಗಾಗಲೇ ನಮ್ಮ ಬೈಠಕಗಳು ನಡೀತಾ ಇದೆ. ಮುಂದಿನ ದಿನಗಳು ಇದನ್ನು ಉಗ್ರವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ, ಹಿಂದೂ ಸಮಾಜದ ಭಕ್ತಿಗೆ ಧಕ್ಕೆ ಬಂದಾಗ ಅದನ್ನು ನಾವು ಬಿಡುವಂಥ ಪ್ರಶ್ನೆಯಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಹಿಜಾಬ್ ವಿರುದ್ಧದ ಹೋರಾಟವನ್ನು ಮಾಡಿದ್ದೀವಿ, ಹಿಜಾಬ್ ವಿಚಾರವಾಗಿ ಬಂದಂಥ ಆದೇಶವೇ ಇವತ್ತು ಗಣಪತಿಯನ್ನು ಇಡೋದಕ್ಕೆ ಸಮಸ್ಯೆಯನ್ನು ಹುಡುಕ್ತಾ ಇದೆಯಾ? ನೋಡಿ, ನಾನು ಒಂದು ಮಿನಿಟ್, ಹಿಜಾಬ್ ಆದೇಶಗಳು ಬಂದದ್ದು ಕೋರ್ಟ್, ನಾವು ಕೊಟ್ಟಂಥ ಆದೇಶಗಳಲ್ಲ. ಒಂದು, ಎರಡನೇದು ಹಿಜಾಬ್ ವಿಷಯದಲ್ಲಿ ಆದಂಥ ಆದೇಶಗಳು ಏನು ಅಂತ ಹೇಳಿದ್ರೆ, ಒಂದಂತೂ ನಾನು ಹೇಳ್ತೇನೆ, ಕಲಿಯುವಂಥ ಮಕ್ಕಳು ಎಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕು ಅಂತೇಳುವಂಥ ಭಾವನೆಗಳಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಆವಾಗ ಕೊಟ್ಟಂಥ ಆದೇಶಗಳಿಗೆ ನಮಗೆ ಹಿಜಾಬೇ ಮುಖ್ಯ ಬಿಟ್ಟರೆ ನಮಗೆ ಓದಲ್ಲ ಅಂತೇಳುವಂಥದ್ದನ್ನು ಹೇಳಿದ್ದನ್ನು ನಾವು ಕೇಳಬಹುದು.
ಆಗಿರುವಾಗ ಹಿಜಾಬ್ ಕೋರ್ಟ್ ಕೊಟ್ಟಂತ ಆದೇಶವನ್ನು ಪ್ರಶ್ನಿಸಿ ವಿದ್ಯಾರ್ಥಿಗಳು ಅದು ಒಂದು ರೀತಿಯಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ಅಂತೇಳಿ ಆದರೆ ಈ ಹಿಂದೆ ಹಲವಾರು ವಿಚಾರಗಳು ಕೋರ್ಟ್ ಆದೇಶಗಳಾಗಿದೆ, ಅಜನ್ನ ಬಗ್ಗೆ ಕೂಡ ಆಗಿದೆ, ಸೊ ಬೇರೆ ಬೇರೆ ಸಂದರ್ಭದಲ್ಲಿ ಆಗಿದೆ. ಇದನ್ನು ಎಲ್ಲವನ್ನು ಪ್ರಶ್ನಿಸಬೇಕಾಗ್ತದೆ. ಆದರೆ ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಲ್ಲ ಕೋರ್ಟ್ ಆದೇಶವನ್ನು. ಆದರೆ ನಾನು ಹೇಳುವಂಥದ್ದು ಇಲ್ಲಿ ಧಾರ್ಮಿಕ ಭಾವನೆ ಇವತ್ತು ನಿನ್ನೆದಲ್ಲ, 45 ವರ್ಷದಿಂದ ಗಣಪತಿಯನ್ನು ಇಟ್ಟುಕೊಂಡು ಪೂಜೆ ಮಾಡಿಕೊಳ್ಳುವಂಥದ್ದು ಅಲ್ಲಿ ಆ ಪರಿಸರದಲ್ಲಿ ಆಗ್ತಾ ಇದೆ. ಈಗ ನೀವು ಏಕಾದೇಕಗಳು ಹೊಸ ವಿಧಿ ಬಂದಿದ್ದಾರೆ ಅಂತೇಳಿ ಬದಲಾವಣೆ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಹಿಂದೂ ಸಮಾಜ ಒಪ್ಪುವುದಿಲ್ಲ. ನಾಳೆ ನಾಡಿದ್ದು ಕಾನೂನಿನ ವಿಚಾರವನ್ನು ಮುಂದಿಟ್ಟುಕೊಂಡು ತಮ್ಮನ್ನು ನಾವು 100 ಯೂನಿವರ್ಸಿಟಿಯಲ್ಲಿ ಆದಂಥ ಎಲ್ಲ ರೀತಿಯ ಮೀಟಿಂಗ್ನ ಎಲ್ಲ ರೀತಿಯಲ್ಲಿ ಚರ್ಚೆ ಆದಂಥದ್ದು ನಮ್ಮ ಹತ್ರ ವಿಡಿಯೋ ರೆಕಾರ್ಡಿಂಗ್ಸು ಇದೆ, ನಮ್ಮ ಹತ್ರ ಎಲ್ಲ ದಾಖಲೆಗಳಿವೆ. ನಾವು ಕೂಡ ಕಾನೂನು ರೀತಿಯಲ್ಲಿ ಅವಕಾಶ ಕೊಡಬೇಕಾದ್ರೆ ನಾವು ಕಾನೂನು ತಜ್ಞರ ಹತ್ರ ಕೂಡ ಇದರ ಬಗ್ಗೆ ಪರಿಶೀಲನೆ ಮಾಡ್ತೇವೆ. ಒಟ್ಟಾರೆ ಗಣಪತಿಯನ್ನು ಇಡಬೇಕು ಅಂತ ಹೇಳೋದು ನಮ್ಮ ಭಾವನೆ. ನಾವು ಹೇಳ್ತಾ ಇರೋದು ಹೊಸದಾಗಿ ಇವತ್ತು ತಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಕೇಳ್ತಾ ಇಲ್ಲ, ಹಲವಾರು ವರ್ಷದಿಂದ ಇತ್ತು. ಅದು ಎಲ್ಲವೂ ಎರಡು ಗಣಪತಿ ಇದ್ದದ್ದು ಗೊಂದಲ ಬೇಡ ಅಂತೇಳಿ ಒಂದೇ ಗಣಪತಿಯನ್ನು ಯೂನಿವರ್ಸಿಟಿಯವರು ಸೆನೆಟ್ ಸಿಂಡಿಕೇಟ್ ಮೀಟಿಂಗ್ನಲ್ಲಿ ಇಟ್ಟು ಕೌನ್ಸಿಲಲ್ಲಿ ಇಟ್ಟು ಅವರು ನಿರ್ಣಯ ತಗೊಂಡು ಒಂದೇ ಕಡೆಯಲ್ಲಿ ಆಡಿಟೋರಿಯಂ ಮಾಡಬೇಕು. ಆ ಆಡಿಟೋರಿಯಂ ಮಾಡುವಂಥ ಕೆಲಸ ಕಾರ್ಯಗಳು ನೀವು ಮಾಡಿ ಎಲ್ಲೋ ಒಂದು ಕಡೆ ನಿಮಗೆ ಹಣದ ಕೊರತೆ ಇದೆ ಅಂತ ಹೇಳಿ ಹಿಂದೂ ಸಮಾಜ ಯೂನಿವರ್ಸಿಟಿಗೆ ಡೊನೇಷನ್ ಕೊಡುತ್ತೆ, ಅದಕ್ಕೂ ನಾವು ತಯಾರಿದ್ದೀವಿ. ಆದರೆ ಹಣದ ನೆಪವನ್ನು ಇಟ್ಟುಕೊಂಡು ಅಲ್ಲಿ 24 ಬೇರೆ ಬೇರೆ ರೀತಿಯ ಖರ್ಚು ವೆಚ್ಚ ಮಾಡಲಿಕ್ಕೆ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಹಣ ಇದೆ. ಆದರೆ ಗಣಪತಿ ಮಾಡಲಿಕ್ಕೆ 1.5 ಲಕ್ಷ ರೂಪಾಯಿ ಪೂಜೆಗೆ ಹಣ ಇಲ್ಲ ಅಂದರೆ 1.5 ಲಕ್ಷ ರೂಪಾಯಿ ನಾವು ಕೊಡಿಸ್ತೀವಿ. ಪೂಜೆಯನ್ನು ಕೈಗೆತ್ಕೊಳ್ಳಿ, ಯಾಕಂದರೆ ಪೂಜೆ ಇವತ್ತು ನಿನ್ನದಲ್ಲ. ಗಣಪತಿಗೆ 1 ವರ್ಷ ಪೂಜೆ ಮಾಡಿದರೆ 10 ವರ್ಷ ಪೂಜೆಯನ್ನು ಮಾಡಲೇಬೇಕು. ಅವರು ಯೂನಿವರ್ಸಿಟಿಯ ಅವರು ಹೇಳ್ತಾರೆ ಅವರು ವಿ ಸಿ ಅವರು ಹೇಳ್ತಾರೆ ಕಳೆದ ಈ ಸಿಂಡಿಕೇಟ್ ಮೀಟಿಂಗ್ನಲ್ಲಿ ಇಟ್ಟಿದ್ದು ಅದು 6 ವರ್ಷಕ್ಕಾಯಿತು, 1 ವರ್ಷ ಪುನರ್ಪಿ ಸಿಂಡಿಕೇಟ್ ಅಂತೇಳುವಂಥದ್ದು ಹೇಳ್ತಾರೆ. ಒಮ್ಮೆ ಸಿಂಡಿಕೇಟ್ನಲ್ಲಿ ಮೀಟಿಂಗ್ನಲ್ಲಿ 1 ವರ್ಷ ಒಂದು ಟೀಚರಿಗೆ ಇಷ್ಟು ಸಂಬಳ ಕೊಡಬೇಕು ಅಂತೇಳಿ ಪಾಸ್ ಆದ ನಂತರ ಎವ್ರಿ ವರ್ಷ ಪಾಸ್ ಆಗಬೇಕಾಗಿಲ್ಲ, ಎವ್ರಿ ಮೀಟಿಂಗ್ನಲ್ಲಿ ಪಾಸ್ ಆಗಬೇಕಾಗಿಲ್ಲ, ಅದು ಇಟ್ ಇಸ್ ಟೇಕನ್ ಫಾರ್ ನೆಕ್ಸ್ಟ್. ಇನ್ನು ಅವರಿಗೆ ಹೆಚ್ಚು ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಮೀಟಿಂಗ್ ಮಾಡಿದರು. ಇದು ಸಾಮಾನ್ಯ ಜ್ಞಾನ ಇಲ್ಲದ ರೀತಿಯಲ್ಲಿ ಮಾಡ್ತಾರೆ. ಯಾಕಂದರೆ ಒಟ್ಟಾರೆ ಗಣಪತಿಯನ್ನು ಇಡಬಾರ್ದು ಅಂತ ಹೇಳಿದ್ರು ಅವರು ಜೆ ಎನ್ ಯು ವಿದ್ಯಾರ್ಥಿಯಾಗಿ ಬಂದವರು, ಅವರ ಈ ಚಿಂತನೆಯನ್ನು ನಾವು 100 ಖಂಡಿಸ್ತೀವಿ. ಮುಂದಿನ ನಿಲುವು ಏನು ಸರ್? ಅವಕಾಶ ಇಲ್ಲ ಅಂತ ನಾವು ಅವಕಾಶವನ್ನು ಕೊಡುವುದಿಲ್ಲ ಅಂತ ಹೇಳಿದ್ರೆ ನಮ್ಮ ಹಿರಿಯರೊಟ್ಟಿಗೆ ಪರಿವಾರದ ಎಲ್ಲ ನಮ್ಮ ಮುಖಂಡರು ಕೂತ್ಕೊಂಡು ಚಿಂತನೆ ಮಾಡ್ತಾರೆ. ಈಗಂತೂ ನಾವು ಹೋರಾಟವನ್ನು ಮಾಡ್ತೇವೆ. ಕಾನೂನು ತಜ್ಞರ ಹತ್ರ ಅದರ ಬಗ್ಗೆ ಏನು ಮಾಡ್ಬೋದು ಅಂತೇಳಿ ಅವರ ಹತ್ರ ನಾವು ಕೂತ್ಕೊಂಡು ಚಿಂತನೆಯನ್ನು ಮಾಡ್ತೇವೆ. ಇದೆರಡನ್ನು ಮಾಡ್ತೇವೆ. ಅದ್ರ ನಂತರ ಅವರು ಬಿಡದೇ ಇಲ್ಲ ಅಂತೇಳಿ ಆದರೆ 100 ಅದಕ್ಕೆ ಯಾವ ರೀತಿಯಲ್ಲಿ ನಾವು ಏನನ್ನು ಯಾವ ನಿರ್ಣಯವನ್ನು ಕೈಗೊಳ್ಬೇಕು ಅದನ್ನು ಕೈಗೊಂಡೇ ಕೈಗೊಳ್ತೇವೆ. ಅದರಲ್ಲಿ ಯಾವುದೇ ರೀತಿಯ